ನಮ್ಗೆ ಆ ಕಡೆ ಕಾಣಿಸೇ ಇಲ್ಲ. ಸುಧಾಕರ್ ಹಿಂದೆ ಬಾ.
ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ವಿಫಲ ಆಗಿಲ್ಲ. ಇನ್ನೇನಾಗಿದೆ, ನಮ್ಮದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ನಾವು ಸಂಪೂರ್ಣವಾಗಿ ಮರಳುಗಾರಿಕೆಯನ್ನು ನಿಷೇಧ ಮಾಡಿದ್ದೀವಿ. ಆದರೂ ಕೂಡ ಕೆಲವರು ಅಕ್ರಮವಾಗಿ ಹಿಡುವಳಿ ಜಮೀನುಗಳಲ್ಲಿ ಮತ್ತು ಸರ್ಕಾರಿ ಖರಾಬ್ ಜಮೀನುಗಳಲ್ಲಿ ಫಿಲ್ಟರ್ ಮರಳ ದಂಧೆಯನ್ನು ಮಾಡ್ತಾ ಇರೋದು ನಮಗೆ ಸಾರ್ವಜನಿಕರಿಗೆ ದೂರು ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವಿವತ್ತು ಮೈನ್ಸ್ ಅಂಡ್ ಜಿಯಾಲಜಿಯ ಇಲಾಖೆ ಅಧಿಕಾರಿಗಳು, ನಮ್ಮ ತಾಲೂಕಿನ ತಹಶೀಲ್ದಾರು ಮತ್ತು ನಾನೆಲ್ಲರೂ ಕೂಡ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗಿ ಇದು ಮುಂಗಾನಹಳ್ಳಿ ಹೋಬಳಿ ಕೋನಾಪುರ ಗ್ರಾಮದ ಸರ್ವೆ ನಂಬರ್ 52ರದ ಒಂದು ಖರಾಬ್ ಜಮೀನು ಏನಿದೆ ಮತ್ತು ಕೆಲವು ಹಿಡುವಳಿ ಜಮೀನಿನ ಪಾಟ್ಗಳಲ್ಲೂ ಕೂಡ ಅವರು ಅಕ್ರಮವಾಗಿ ಮಣ್ಣನ್ನು ಬಳಸಿಕೊಂಡು ಫಿಲ್ಟರ್ ಮರಳನ್ನು ಮಾಡುವಂಥದ್ದು ಕಂಡುಬಂದಿದೆ. ಹಾಗಾಗಿ ನಾವು ದಿಢೀರ್ ದಾಳಿ ಮಾಡಿ ಅದನ್ನು ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡುವಂಥದ್ದು ಮತ್ತು ಏನು ಮರಳನ್ನು ತಯಾರು ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ವಶಕ್ಕೆ ತಗೊಂಡು ಆ ಭೂ ಮಾಲೀಕರು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟರೆ ಅವರಂತೂ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್, ಪೊಲೀಸ್ ಪೊಲೀಸ್ ಠಾಣೆ ಸಂಬಂಧಪಟ್ಟಿದ್ದರು ಹತ್ರದಲ್ಲಿದ್ದರೂ ಕೂಡ ಅವರು ಗಮನಿಸಿ ನಾನು ತಂದಿದ್ದು ಹೇಳಿದ್ದಾರೆ. ಬಟ್ ಈ ಸಮಸ್ಯೆ ಏನಾಗಿದೆ, ಇಲ್ಲಿ ಈ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಒಬ್ಬ ಕಾಯಂ ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಅವ್ರು ವೇಕೆಂಟ್ ಇರೋದ್ರಿಂದ ಇರೋ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಕಟ್ಟುನಿಟ್ಟಾಗಿ ನೀವು ಇದನ್ನು ಜಾರಿ ಮಾಡಬೇಕು ಮತ್ತು ಅಕ್ರಮವಾಗಿ ಫಿಲ್ಟರ್ ಮಾಡದಂತೆ ಮತ್ತು ನಿಮ್ಮನ್ನೇ ನೇರ ಹೊಣೆಗಾರರಾಗಿ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ಸರ್, ರಾತ್ರಿ ಅಧಿಕಾರಿಗಳು ಬಂದು ಅವ್ರ ಮೇಲೂ ಕೂಡ ಏನು ಆ ಥರದ್ದು ಇದೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಕೊಟ್ಟಿದ್ರೆ ಖಂಡಿತ ಅವ್ರ ಮೇಲೆ ಕೂಡ ಐ ಪಿ ಸಿ ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿಕ್ಕೆ ಅವಕಾಶ ಇದೆ, ಅವ್ರ ಮೇಲೆ ದಾಖಲು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಏನು ಕ್ರಮ ಕೈಗೊಂಡಿದ್ದೀರಿ ಅದ್ರ ಬಗ್ಗೆ? ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಇದನ್ನು ಮನೆ ಜಿಲ್ಲಾಧಿಕಾರಿಗಳು ಗಮನಿಸಿದ್ದು ನಂತರ ಮಾತಾಡ್ತೀನಿ.